ಇವಾಗಂತ ಯಾವ ಮುಖ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಈ ಭಾಗದ ಹಿರಿಯರಾದಂಥ ದತ್ತಕೋಣಮ್ಮನವರೇ ಗೌಡ್ರೆ ಮತ್ತು ವೈದ್ಯಾಧಿಕಾರಿಗಳೇ ಮತ್ತು ಎಲ್ಲ ನನ್ನ ಶಿಕ್ಷಕರಂತವೇ ವೇದಿಕೆ ಮೇಲೆ ಆಗಿರುವಂಥ ಹುಡುಗರನ್ನು ಎಲ್ಲ ಕಡಿಮೆ ಮಾಡಿದ್ದಾರೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳೇ ಮತ್ತು ಊರಿನ ಹಿರಿಯರೇ ಯುವಕರೇ ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತ ಸಹೋದರಿಯರೇ ಎಲ್ಲ ನನ್ನ ಸಂಘದ ಇವತ್ತೇನು ಗ್ರೀನ್ ಆರ್ಮಿ ಸಂಘದ ಉದ್ಘಾಟನೆಗೆ ನನ್ನನ್ನು ಕರೆಸಿದಂಥ ಎಲ್ಲ ಪರಿಸರ ಅನ್ನೋದು ತುಂಬ ಅದ್ಭುತವಾದಂಥ ಒಂದು ಪದ, ಅದರ ಜೊತೆ ಒಂದು ಯಾಕಪ್ಪ ಅಂದ್ರೆ ಇವತ್ತಿನಲ್ಲಿ 64 ಲಕ್ಷ ಜೀವರಾಶಿಗಳಿದ್ದಾವೆ, ಅದಕ್ಕೆಲ್ಲ ಮೂಲ ಕರ್ತೃ ಕಾರಣ ಅಂದ್ರೆ ಅದು ಪರಿಸರ ಕೊಡ್ತಕ್ಕಂಥ ಒಂದು ವಾತಾವರಣ ಆಗಿರ್ಬೋದು. ಅದು ಒಂದು ಗ್ರೀನ್, ಒಂದು ಗಿಡ ಪ್ರತಿಯೊಂದು ಜೀವಿಗೆ ಉಸಿರು ಕೊಡದೇ ಇದ್ರೆ ಇವತ್ತು ಯಾರು ಭೂಮಂಡ ಗಿಡ ಸಾಧ್ಯನೇ ಇದ್ದಿರಲಿಲ್ಲ ಅಂತ ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಗ್ರೀನ್ ಆರ್ಮಿ ಸಂಘಟನೆ ಮತ್ತೇನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಗ್ರಾಮದವ್ರಿಗೆಲ್ಲರೂ ನಾನು ಸರಣಿ ಆಗಿರ್ತೇನೆ. ಯಾಕಂದ್ರೆ ಇವತ್ತಿನ ಒಂದು ವ್ಯವಸ್ಥೆ ಒಳಗೆ ಒಂದೊಂದು ಧರ್ಮದ ಮೇಲೆ ಒಂದೊಂದು ಸಿನಿಮಾ ನಟರ ಮೇಲೆ ಹೆಸರು ಸಂಘ ಹಾಕೊಂಡಂಥದ್ದನ್ನ ಸರಿಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದೇವೆ. ಆದರೆ ಇವತ್ತೊಂದು ಉತ್ತಮ ಒಂದು ಜಗತ್ತಿನಲ್ಲಿ ಬದಲಾವಣೆ ಅತ್ಯುತ್ತಮವಾದಂಥ ಒಂದು ಬದಲಾವಣೆ ಅಂದ್ರೆ ಅದು ಬದಲಾವಣೆ ಆಗೇ ಆಗುತ್ತೆ. ಇವತ್ತೇನು ಒಂದು ಒಳ್ಳೆಯ ಒಂದು ಆಲೋಚನೆ ಮೇಲೆ ಗ್ರೀನ್ ಆರ್ಮಿ ಅನ್ನೋ ಸಂಘವನ್ನು ನಮ್ಮ ಪುಟ್ಟ ಗ್ರಾಮದಲ್ಲಿ ಇವತ್ತೇನು ನಡೆದಿದೆ ಇದು ನಮ್ಮ ಭಾಳ ಸಂತೋಷವಾದಂಥ ವಿಚಾರ. ಒಂದೇ ಒಂದು ಮಾತು ಹೇಳ್ತೇನೆ, ಒಂದು ಗಿಡ ಯಾವ ಥರ ಜೀವ ಉಳ್ತದೆ ಮೊನ್ನೆ ನಡೆದಂಥ ಘಟನೆ. ಇನ್ನು ತುಂಗಭದ್ರಾ ಉಕ್ಕಿ ಹೇಳ್ಬೇಕಾದ್ರೆ ಬೋಟ್ ಮುಗಿಸಿಬಿತ್ತು, ಅಲ್ಲಿದ್ದಂಥ ಕೆಲವರನ್ನ ಸೇವ್ ಮಾಡೋಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದೊಳಗೆ ಒಬ್ಬ ಇಂಡಿಯಾ ಆಫ್ ಯೋಧ ಮುಳುಗ್ತಾನ. ಆ ಮುಳುಗಿದಂಥ ವ್ಯಕ್ತಿಗೆ ಆಸರಾಗಿದ್ದು ಒಂದು ಗಿಡ. ಅದಕ್ಕೋಸ್ಕರ ಒಂದು ಒಂದು ಜೀವನ ಉಳಿಸುವಂಥ ಕಾರ್ಯ ಒಂದು ಮಹತ್ವವಾದಂಥ ಶಕ್ತಿ ಇರೋದು ಅದು ಪ್ರಕೃತಿಯಲ್ಲಿ ಗಿಡಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇವೆ. ಅದರ ಜೊತೆಗೆ ಇನ್ನೂ ನಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ನೋಡ್ಬೇಕಾದ್ರೆ ಇನ್ನು ಹಸಿರು ಕಾಣಾಕತ್ತೈತಿ. ಕೆಲವೊಂದು ಭಾಗಕ್ಕೆ ಹೋದ್ರೆ ಗಿಡಗಳನ್ನ ಮಾರಾಟ ಬಿಡ್ರಿ, ದಯಮಾಡಿ ರೈತರೇ ದಯಮಾಡಿ ಒಂದು ಎಕರೆ ಹೊಲ ಮಾರಿ ನಾ ತಮ್ಮ ಸಾಲಗಳನ್ನು ತೀರಿಸಿದ್ರೆ ಪರವಾಗಿಲ್ಲ, ಯಾರು ಹೊಲ್ದಿರತಕ್ಕಂಥ ಗಿಡಗಳನ್ನು ಮಾರಬಾರ್ದಂತ ನನ್ನ ಒಂದು ಮನವಿ ಐತೆ ರೈತರಲ್ಲಿ. ಅದ್ರ ಜೊತೆಗೆ ಈಗಾಗಲೇ ಗಿಡ ಅಂದರೆ ಒಂದು ಹೆಸರು ಬರ್ತೈತಿ, ಯಾವುದು ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ಈ ದೇಶಕ್ಕೆ ಏನು ಒಡವೆಯನ್ನು ಕೊಡಲಿಲ್ಲ, ಬಗೆಹರ ಕೊಡಲಿಲ್ಲ, ಆಸ್ತಿ ಮಾಡಲಿಲ್ಲ, ಮಕ್ಕಳೇ ಒಂದು ಆಸ್ತಿ ಮಾಡೋಕ್ಕಾಗಲಿಲ್ಲ ಅಂತಂದು ಹೇಳಿ ಕೊಡ್ತಿರ್ತಕ್ಕಂಥವ್ರು. ಆದ್ರೆ ಆ ಎಮ್ಮ ಈ ದೇಶಕ್ಕೆ ಹೆಮ್ಮರವಾಗಿರಂಥ ಕೆಲವೊಂದು ಮಕ್ಕಳನ್ನ ಸೃಷ್ಟಿ ಮಾಡೋಂಥ ಕೆಲವೊಂದು ಗಿಡಗಳನ್ನು ನೆಟ್ಲು. ಅದಕ್ಕೋಸ್ಕರ ಸಾಲು ಮರದ ತಿಮ್ಮಕ್ಕನಿಗೆ ಈ ಭಾರತ ಸರ್ಕಾರದಲ್ಲಿ ಪದ್ಮಭೂಷಣ ಶಕ್ತಿ ಕೊಡು. ಆಕೆಗೆ ಆಕೆ ಆಯ್ತು ಆಸ್ತಿ ಐಶ್ವರ್ಯ ನೋಡಿ ಕೊಡಲಿಲ್ಲ, ಆಕೆ ಕೊಟ್ಟರೆ ಅದು ಸಾಲು ಮರದ ತಿಮ್ಮಕ್ಕ ಎಷ್ಟೋ ಜೀವರಾಶಿಗಳಿಗೆ ಉಸಿರಾಡುವಂಥ ಗಿಡಗಳನ್ನು ನೆಟ್ಕೊಟ್ಟಕ್ಕೋಸ್ಕರ ಸಾಲು ಮರದ ತಿಮ್ಮಕ್ಕ ನಾವು ಗುರುತಿದ್ದೇವೆ. ಆಕೆ ಹೆಸರಲ್ಲಿ ಕೆಲವೊಂದು ಸಂಘಗಳನ್ನ ಇಡ್ತೇವೆ ಸಂತೋಷ. ಆದರೆ ಸ್ವತಂತ್ರ ಭಾರತದ ನಂತರ 73ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ದೇಶದಲ್ಲಿ. ಆದರೆ ಅದೊಂದು ಕಡೆ ಖುಷಿ ಆಗ್ತಾ ಇದೆ. ಯಾಕೆ ಖುಷಿ ಆಗ್ತಾ ಇದೆ ಅಂದರೆ ಅಖಂಡ ಭಾರತದ ಪರಿಪಕ್ವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು, ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಅಖಂಡ ಭಾರತದ ನಮ್ಮ ಭಾರತದ ಶಿರೋಭಾಗ್ಯ ಅಂತ ಹೇಳ್ತೀವಿ. ಆಕ್ರಮಿತ ಪಾಕಿಸ್ತಾನ ಇತ್ತು ಕಾಶ್ಮೀರನ ಇವತ್ತು ವಶಪಡಿಸ್ಕೊಂಡಂಥ ಖುಷಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಅತ್ಯಂತ ಖುಷಿಯ ವಿಚಾರ ಇಂದು 73ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಗ್ರೀನ್ ಆರ್ಮಿ ಸಂಘದ ಒಂದು ಸ್ಥಾಪನೆ ಆಗುತ್ತೆ. ಈ ಸಂಘ ಕೇವಲ ಗೌರಿಪುರ ಗ್ರಾಮಕ್ಕೆ ಆಗದೇನೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಿಗೂ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಈ ಸಂಘ ಕೊಡಲಿ.